2023 ವಿಶ್ವಕಪ್ಗೆ ವೇಳಾಪಟ್ಟಿ ಪ್ರಕಟವಾಗುತ್ತಿದ್ದಂತೆ ಬಿಸಿಸಿಐ ಒಂದು ಮಹತ್ವದ ನಿರ್ಧಾರಕ್ಕೆ ಮುಂದಾಗಿದೆ. ಭಾರತ ತಂಡದ ಮಾಜಿ ಆಟಗಾರ ಹಾಗೂ ವಿಶ್ವಕಪ್ ಗೆದ್ದ ತಂಡದ ಭಾಗವಾಗಿದ್ದ ವೇಗದ ಬೌಲರ್ ಇನ್ನು ಕೆಲವೇ ಕೆಲ ದಿನಗಳಲ್ಲಿ ಬಿಸಿಸಿಐ ಆಯ್ಕೆ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ತುಂಬಲಿದ್ದಾರೆ. ಕಳೆದ ಕೆಲ ತಿಂಗಳುಗಳಿಂದ ಬಿಸಿಸಿಐ ತಮ್ಮ ಸೆಲೆಕ್ಷನ್ ಕಮಿಟಿಗೆ ಅಧ್ಯಕ್ಷನೇ ಇಲ್ಲದೆ ಎಲ್ಲಾ ಸರಣಿಗಳಿಗೂ ತಂಡವನ್ನು ಪ್ರಕಟಿಸುತ್ತಿದೆ. ಈ ಹಿಂದೆ ಸೆಲೆಕ್ಷನ್ ಕಮಿಟಿಯ ಮುಖ್ಯಸ್ಥನಾಗಿದ್ದ ಚೇತನ್ ಶರ್ಮಾ ಖಾಸಗಿ ನ್ಯೂಸ್ ಚಾನೆಲ್ ನಡೆಸಿದ್ದ ಸ್ಟಿಂಗ್ ಆಪರೇಷನ್ ಬಳಿಕ ಚೇರ್ಮನ್ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು. ಅದಾಗಿ ಹಲವು ತಿಂಗಳುಗಳು ಕಳೆದರೂ ಕೂಡ ಬಿಸಿಸಿಐ ಇನ್ನೂ ಕೂಡ ಹೊಸ ಚೇರ್ಮನ್ ಅನ್ನು ಆರಿಸಿಲ್ಲ. ಆದರೆ ಮುಂದೆ ಏಷ್ಯಾ ಕಪ್ ಹಾಗೂ ವಿಶ್ವಕಪ್ ನಂತ ಮಹತ್ವದ ಟೂರ್ನಿಗಳು ಇರೋದರಿಂದ ಬಿಸಿಸಿಐ ಆ ಜಾಗಕ್ಕೆ ಹೊಸ ಅಧ್ಯಕ್ಷನನ್ನ ಆರಿಸಲು ಮುಂದಾಗಿದೆ. ಆ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಮಾಜಿ ವೇಗಿಯನ್ನ ಆರಿಸಲಾಗಿದ್ದು ಇನ್ನು ಕೆಲವೇ ಕೆಲ ದಿನಗಳಲ್ಲಿ ಅಧಿಕೃತ ಘೋಷಣೆಯಾಗಲಿದೆ. ಅಷ್ಟಕ್ಕೂ ಯಾರು ಆ ವೇಗದ ಬೌಲರ್ ಅನ್ನೋದನ್ನ ನಾವೀಗ ತೋರಿಸ್ತೀವಿ. ಬಿಸಿಸಿಐ ಸೆಲೆಕ್ಷನ್ ಕಮಿಟಿಯ ಮುಂದಿನ ಅಧ್ಯಕ್ಷ ಸ್ಥಾನವನ್ನ ತುಂಬಲು ಮಾಜಿ ಓಪನರ್ ವೀರೇಂದ್ರ ಸೇವಾಗ್ರವರ ಹೆಸರು ಕೇಳಿ ಬಂದಿತ್ತು. ಆದರೆ ನಾನು ಮುಂದಿನ ಚೀಫ್ ಸೆಲೆಕ್ಟರ್ ಆಗೋದಿಲ್ಲ ಅನ್ನೋದನ್ನ ಸ್ವತಃ ವೀರೇಂದ್ರ ಸೇವಾಗ್ರವರೇ ಸ್ಪಷ್ಟಪಡಿಸಿದ್ದರು. ಅದರಂತೆ ಇದೀಗ ಬಿಸಿಸಿಐ ಈ ಸ್ಥಾನಕ್ಕೆ ಭಾರತದ ಮಾಜಿ ವೇಗಿ ಅಜಿತ್ ಅಗರ್ಕರ್ ಅವರನ್ನ ಆರಿಸಿ ಅವರಿಗೆ ಈ ಮಹತ್ವದ ಜವಾಬ್ದಾರಿಯನ್ನು ಕೊಡಲು ಮುಂದಾಗಿದೆ. ಬಿಸಿಸಿಐ ಮೂಲಗಳ ಪ್ರಕಾರ ಅಜಿತ್ ಅಗರ್ಕರ್ ಚೀಫ್ ಸೆಲೆಕ್ಟರ್ ಆಗಿ ಆಯ್ಕೆಯಾಗುವ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಇತ್ತೀಚೆಗೆ ಜಾರಿಗೊಂಡ ಹೊಸ ನಿಯಮದ ಪ್ರಕಾರ ಚೀಫ್ ಸೆಲೆಕ್ಟರ್ ಸ್ಥಾನಕ್ಕೆ ಆಯ್ಕೆಯಾಗಲು ಯಾವೆಲ್ಲ ಅರ್ಹತೆ ಇರಬೇಕು ಅಂತ ನೋಡುವುದಾದ್ರೆ ಪ್ರಮುಖವಾಗಿ ಅವರು ಭಾರತಕ್ಕಾಗಿ ಕನಿಷ್ಠ 7 ಟೆಸ್ಟ್ ಪಂದ್ಯಗಳನ್ನ ಆಡಿರಬೇಕು ಅಥವಾ 30 ಫಸ್ಟ್ ಕ್ಲಾಸ್ ಪಂದ್ಯಗಳನ್ನ ಆಡಿದ ಅನುಭವವನ್ನ ಹೊಂದಿರಬೇಕು. ಇದರ ಜೊತೆಗೆ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿ ಕನಿಷ್ಠ 5 ವರ್ಷಗಳಾದರೂ ಆಗಿರಬೇಕು. ಅದರಂತೆ ಅಜಿತ್ ಅಗರ್ಕರ್ ಎರಡು ಅರ್ಹತೆಗಳನ್ನ ಕೂಡ ಹೊಂದಿದ್ದಾರೆ. ಇವರು ಕೊನೆಯದಾಗಿ ಭಾರತಕ್ಕಾಗಿ ಪಂದ್ಯವನ್ನ ಆಡಿದ್ದು ಸೆಪ್ಟೆಂಬರ್ 13, 2007 ರಂದು. 2007 ರಲ್ಲಿ ಧೋನಿ ನಾಯಕತ್ವದಲ್ಲಿ ಭಾರತ ಟಿ20 ವಿಶ್ವಕಪ್ ಗೆದ್ದ ತಂಡದಲ್ಲಿ ಅಜಿತ್ ಅಗರ್ಕರ್ ಕೂಡ ಇದ್ದರು. ಕ್ರಿಕೆಟ್ಗೆ ವಿದಾಯ ಘೋಷಿಸಿದ ಬಳಿಕ ಅಗರ್ಕರ್ ಕೋಚಿಂಗ್ ಹಾಗೂ ಕ್ರಿಕೆಟ್ ಕಮೆಂಟರಿಯಲ್ಲಿ ತೊಡಗಿಕೊಂಡಿದ್ದರು. ಮೂಲಗಳ ಪ್ರಕಾರ ಬಿಸಿಸಿಐ ಆ ಜಾಗವನ್ನು ತುಂಬಲು ಹಲವು ಹೆಸರುಗಳನ್ನ ಆಯ್ಕೆ ಮಾಡಿದ್ದು ಅಜಿತ್ ಅಗರ್ಕರ್ ಆ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಎಲ್ಲವೂ ಅಂದುಕೊಂಡಂತೆ ನಡೆದರೆ ಇವರು ಬಿಸಿಸಿಐ ಸೆಲೆಕ್ಷನ್ ಕಮಿಟಿಯ ಚೀಫ್ ಸೆಲೆಕ್ಟರ್ ಸ್ಥಾನಕ್ಕೆ ಆಯ್ಕೆಯಾಗಲಿದ್ದು ಮೊದಲ ಬಾರಿಗೆ ಈ ಮಹತ್ವದ ಜವಾಬ್ದಾರಿಯನ್ನ ನಿರ್ವಹಿಸಲಿದ್ದಾರೆ. ಆದರೆ ಇದರ ಅಧಿಕೃತ ಘೋಷಣೆಗಾಗಿ ಕಾಯಬೇಕಿದೆ. ಪ್ರವೀಕ್ಷಕರೇ, ನಿಮ್ಮ ಪ್ರಕಾರ ಅಜಿತ್ ಅಗರ್ಕರ್ ಈ ಸ್ಥಾನಕ್ಕೆ ಸೂಕ್ತ ಆಯ್ಕೆಯಾಗಿದ್ದಾರಾ ಅನ್ನೋದನ್ನ ಕಮೆಂಟ್ ಮಾಡಿ.